ಇನ್ನೂ ಯೂನಿಟ್ ಕೊಟ್ಟು ಏನ್ಬಿಟ್ಟು ಈಗ 50% ಮತ್ತೆ 58 ಹೊಸ ಮನೆ ಕಟ್ಟೋರಿಗೆ ಇರ್ಬೋದು ಬಾಡಿಗೆ ಇನ್ನೂ ಯೂನಿಟೇ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, ಒಂದು ವಿದ್ಯುತ್ ಶಕ್ತಿ ಏನಿದೆ, ನಾವು ಎವರೇಜ್ ಆಗಿ ಯಾರೇನು ಸ್ಕರ್ಸ್ ಮಾಡಿದ್ರು, ಈಗ ನೀವು 170 ನೀವು ವಿದ್ಯುತ್ ಅನ್ನು ಬಳಸ್ಕೋತೀರ, ನಿಮ್ಗೆ 170 ನಾವು ಕೊಡ್ಲಿಕ್ಕೆ ನಮ್ದೇನು 10 ವರ್ಷ ಎವರೇಜ್ ತಗೋತಿದೀವಿ, 1 ವರ್ಷ ಎವರೇಜು. ಅದರಲ್ಲಿ ಮಳೆಗಾಲ ಬರ್ತದೆ, ಚಳಿಗಾಲ ಬರ್ತದೆ, ಬೇಸಿಗೆ ಕಾಲವೂ ಬರ್ತದೆ 1 ವರ್ಷ ಎವರೇಜ್ನಲ್ಲಿ. ಅವಾಗ ನೀವು 170 ಬಳಸ್ತಿದ್ರೆ 170 ಯೂನಿಟ್ಸು ಪ್ಲಸ್ 10 ಯೂನಿಟ್ಸ್ ಕೊಡ್ತಾ ಇದ್ದೀವಿ. ಯಾರೋ ಒಬ್ರು 50 ಯೂನಿಟ್ ಬಳಸಿದ್ರೆ ಎವರೇಜ್ ಆಗಿ ಅವ್ರಿಗೆ ಪ್ಲಸ್ 10 60 ಕೊಡ್ತೀವಿ. ಯಾರೋ ಒಬ್ರು 190 ಬಳಸಿದ್ರೆ 190 ಪ್ಲಸ್ 10 200 ಕೊಡ್ತೀವಿ. ಯಾರು ಎಷ್ಟು ಬಳಕೆ ಮಾಡ್ತಾ ಇದ್ರೆ ಅವ್ರಿಗೆ ಕೊಡ್ತಾ ಇದೀವಿ. ಆ ಜನ ಸಂತೋಷವಾಗಿದ್ದಾರೆ, ಇವರಿಗೆ ಕೆಲಸ ಇಲ್ಲ, ಏನೋ ಒಂದು ಮಾಡ್ಬೇಕು. ಎವರೇಜ್ ಬಿಟ್ಟು ಈಗ ಅವರು ಬಳಸೋದು ಬಿಟ್ಟು ನೀವು ಜಾಸ್ತಿ ಕೊಡ್ಬೇಕಾದ್ರೆ ನಿಮ್ಗೆ ಮಿಸ್ಯೂಸ್ ಆಗುವಂತ ಪಾಸಿಬಿಲಿಟಿ ಆಗ್ತದೆ. ಯಾಕಂದ್ರೆ ಅವಕಾಶ ಕೊಡ್ತಾರೆ. ಎರಡನೇದಾಗಿ ನಾವು ವಿದ್ಯುತ್ ದರ ನಾವು ಹೆಚ್ಚಿಗೆ ಮಾಡಿರುವಂತದಲ್ಲ, ವಿದ್ಯುತ್ ದರದ ಹೆಚ್ಚಳಕ್ಕೂ ಕೂಡ ಮತ್ತು ನಮ್ಮ ಏನು ಈ ಗೃಹಜ್ಯೋತಿ ಯೋಜನೆಗೆ ಯಾವುದು ಸಂಬಂಧ ಇಲ್ಲ, ನಮ್ ಗ್ಯಾರಂಟಿಗೆ ಏನು ಸಂಬಂಧ ಇಲ್ಲ. ಹಿಂದಿನ ಸರ್ಕಾರದ ಅವಧಿಯಲ್ಲಿ KERC ಇದೆ, ಆಟೋನಮಸ್ ಬಾಡಿ, KERC ಅವರು ಅದ್ರ ಮೇ ತಿಂಗಳಲ್ಲಿ ಅದನ್ನ ಅವರು ಆ ಪ್ರಸ್ತಾವನೆ ಇನ್ಕ್ರೀಸ್ ಮಾಡಕ್ಕೆ ಅವರು ಇದು ಮಾಡಿದ್ದಾರೆ. ಚುನಾವಣೆ ಸಲುವಾಗಿ ಅದು ಹಾಗೆ ಓದಿತ್ತು, ಈಗ ಅದು ಇಂಪ್ಲಿಮೆಂಟ್ ಆಗಿದೆ. ನಮ್ಗೆ ಅದಕ್ಕೆ ಸಂಬಂಧ ಏನಿದೆ? ಅದನ್ನ ನಾವು ಕ್ಯಾಬಿನೆಟ್ ಅಲ್ಲಿ ನಾನು ಒಬ್ಬನೇ ಇದ್ವಾ, ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅವರು ಚರ್ಚೆ ಮಾಡ್ತಾರೆ. ನೋಡಿ ಬಿಜೆಪಿ ಅವರು ಬಿಜೆಪಿ ಈಗ ಅಲ್ಲ, ಬಿಜೆಪಿ ಅವರು ಈಗ ಕೇಳಿದ್ರು ಅಲ್ಲ, ಅವಾಗ ಹೇಳಬೇಕಾಗಿದೆ. ಒಂದು ನಿಮಿಷ ಅವ್ರ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಬಿಜೆಪಿ ಅವ್ರನ್ನ ಒಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಅವಾಗ ಯಾಕೆ ನೀವು ಅದ್ರ ಉತ್ತರ ಅದು ಕೇಳಿಲ್ಲ ಅದನ್ನ? ಈ KERC ಅವರು ವಿದ್ಯುತ್ ದರ ಹೆಚ್ಚಳ ಮಾಡಕ್ಕೆ ಇದು ಮಾಡಿದ್ದಾರೆ, ನಾವು ಅದನ್ನ ಒಪ್ಕೊಂಡಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಅವಾಗ ಚುನಾವಣೆಯಲ್ಲೂ ಕೂಡ ಅವ್ರಿಗೆ ಬೆನಿಫಿಟ್ ಆಗ್ತಿತ್ತಲ್ಲ. ನಾನು ಕೇಳ್ತಾ ಇದ್ದೇನೆ ಅವ್ರಿಗೆ, ಅವ್ರಿಗೆ ನೀವು ಹಾಗಿದ್ರೆ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, KERC ನಮ್ಮ ವಿದ್ಯುತ್ ದರ ಹೆಚ್ಚಳ ಮಾಡಕ್ಕೆ ಪ್ರಸ್ತಾವ KERC ಅವ್ರು ಹೇಳಿದ್ದಾರೆ, ನಾವು ಅದನ್ನ ಒಪ್ಪಿಲ್ಲ, ನಾವು ತಿರಸ್ಕಾರ ಮಾಡ್ತಾ ಇದೀವಿ ಅಂತೇಳಿ ಅವಾಗ ಯಾಕೆ ಬಿಜೆಪಿ ಅವ್ರು ಹೇಳಿಲ್ಲ ಅದನ್ನ? ಎಲೆಕ್ಷನ್ ಕೊಡಕ್ ಬಂದ ಡಿಕ್ಲೇರ್ ಆಗಿ ಸರ್, ಇಟ್ ವಾಸ್ ಡಿಕ್ಲೇರ್ ಆನ್ ದಟ್ ಟೈಮ್. ಮೇ ಇಸ್ ಮೇ ಇದ್ರಲ್ಲಿ ಆಗಿದೆ ಅಂತ ಡೇಟ್ಸ್ ಇದೆ ಕೊಡ್ಲಾ.